ನನ್ನ ಹೆಸರು ಡಾಕ್ಟರ್ ಬಿ ಎನ್ ಶಿವಸ್ವಾಮಿ ಅಂತೇಳಿ. ನಾನು ಇಲ್ಲಿ ಆಡಳಿತ ವೈದ್ಯಾಧಿಕಾರಿಯಾಗಿ ಸುಮಾರು 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ನಾನು ಇಲ್ಲೇ ಕೇಂದ್ರ ಸ್ಥಾನದಲ್ಲಿ ವಾಸ ಇದ್ದೇನೆ. ನಾವು ದಿನದ 24 ಗಂಟೆಯೂ ಪೇಷಂಟ್ಸ್ಗೆ ಸರ್ವಿಸ್ ಕೊಡ್ತೇವೆ, ಮತ್ತು ಪೇಷಂಟ್ಸು ಅಷ್ಟೇ. ಇದು ಒಂದು ಸಮುದಾಯ ಆರೋಗ್ಯ ಕೇಂದ್ರ ಆಗಿರೋದ್ರಿಂದ ಹೆಚ್ಚಿದ ಪೇಷಂಟ್ಸ್ಗಳು 300ರಿಂದ 400 ಹೊರರೋಗಿಗಳು ಇರ್ತಾರೆ. ಸುಮಾರು 20ರಿಂದ 30 ಒಳರೋಗಿಗಳಾಗಿ ಚಿಕಿತ್ಸೆ ಪಡೀತಾರೆ. ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳ ಅನುಷ್ಠಾನ ಇದೆ. ಅದರ ಜೊತೆಗೆ ನಾವು ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆಯನ್ನು ಇದುವರೆಗೂ ಮಾಡ್ತಾ ಇದ್ವು. ಅದು ಆಗಸ್ಟ್ 31ಕ್ಕೆ ಮುಗಿದೋಯಿತು. ಮತ್ತು ನಮ್ಮಲ್ಲಿ ಎಕ್ಸ್ರೇ ಇದೆ, ಲ್ಯಾಬು ಫೆಸಿಲಿಟೀಸು ಎಲ್ಲ ಇದೆ. ಎಲ್ಲ ಥರದ್ದು ರಕ್ತ ಮತ್ತು ಮೂತ್ರ ಪರೀಕ್ಷೆಯನ್ನು ನಾವು ನಾಮಿನಲ್ ಚಾರ್ಜಸ್ ಕಟ್ಟಿಸ್ಕೊಂಡು ಕೆಲವು ಮಾಡ್ತೇವೆ. ಎನ್ ಸಿ ಡಿ ಕ್ಲಿನಿಕ್ಕು ಇದೆ. ಎನ್ ಸಿ ಡಿ ಕ್ಲಿನಿಕ್ಕಲ್ಲಿ ಉಚಿತವಾಗಿ ಎಲ್ಲನೂ ಮಾಡ್ತೇವೆ. ಮಲೇರಿಯಾ ಮತ್ತು ಕ್ಷಯರೋಗ ಚಿಕಿತ್ಸೆ ಎಲ್ಲನೂ ಉಚಿತವಾಗಿ ಮಾಡ್ತೇವೆ. ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಎಲ್ಲದೂ ಉಚಿತವಾಗಿ ಮಾಡ್ತೇವೆ. ಎ ಪಿ ಎಲ್ ಕಾರ್ಡ್ ಮಾತ್ರ ನಾಮಿನಲ್ ಚಾರ್ಜಸ್ ಮಾಡ್ತೇವೆ. ಅಡ್ಮಿಷನ್ಸು ಡೆಲಿವರೀಸ್ ಆಗುತ್ತೆ, ಡೆಲಿವರೀಸು ಮಾಡ್ತೇವೆ. ಮತ್ತು ನಮ್ಮಲ್ಲಿ ತಿಂಗಳಿಗೊಂದು ಲೆಪ್ರೋಸ್ಕೋಪಿಕ್ ಕ್ಯಾಂಪ್ ಆಗುತ್ತೆ. 20ರಿಂದ 30 ಪೇಷಂಟ್ಸ್ಗೆ ಲೆಪ್ರೋಸ್ಕೋಪಿಕ್ಕು ಸ್ಟೆರಿಲೈಸೇಷನ್ನು ಮಾಡ್ತೇವೆ. ಮತ್ತು ಎಕ್ಸ್ರೇಸು, ಮತ್ತು ಇದು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಇರೋದ್ರಿಂದ ಆಗ್ಯಾಗ್ಯೆಯ ಅಪಘಾತಗಳು ಸಂಭವಿಸಿದಾಗ ನಾವು ಪ್ರಥಮ ಚಿಕಿತ್ಸೆ ಮತ್ತು ನಮ್ಮಲ್ಲಿ ಸಾಧ್ಯವಾದ ಚಿಕಿತ್ಸೆಗಳನ್ನು ಇಲ್ಲಿ ಕೊಟ್ಟು ಹೆಚ್ಚಿನ ಚಿಕಿತ್ಸೆಗಾಗಿ ಮಾತ್ರ ನಾವು ನಮ್ಮ ಹಾಸನದ ವೈದ್ಯಕೀಯ ಕಾಲೇಜು ಅಥವಾ ಇಲ್ಲೇ ಹತ್ತಿರದಲ್ಲಿ ಆದಿಚುಂಚನಗಿರಿ ವೈದ್ಯಕೀಯ ಕಾಲೇಜು ಇರೋದ್ರಿಂದ ಕಳಿಸ್ತೀವಿ. ನಮ್ಮಲ್ಲಿ ಒಂದು 108 ಆಂಬ್ಯುಲೆನ್ಸ್ ಇದೆ, ಇನ್ನೊಂದು ನಮ್ಮದೇ ಆಂಬ್ಯುಲೆನ್ಸ್ ಇದೆ. ಆ ನಮ್ಮದೇ ಆಂಬ್ಯುಲೆನ್ಸು 108 ಉಚಿತ. ನಮ್ಮದರಲ್ಲಿ ಕಿಲೋಮೀಟ್ರಿಗೆ 1 ರೂಪಾಯಿಯನ್ನು ಕಟ್ಟಿಸ್ಕೊಂಡು ನಾವು ರೋಗಿಗಳನ್ನು ಕಳಿಸೋದು ಮಾಡ್ತೇವೆ. ನಮ್ಮಲ್ಲಿ ಮಗು ಕಾರ್ಯಕ್ರಮದಲ್ಲಿ ಪ್ರೆಗ್ನೆಂಟ್ ವುಮನನ್ನು ಹೆರಿಗೆ ನೋವು ಬಂದಾಗ ಕರ್ಕೊಂಬಂದು ಮತ್ತೆ ಅವ್ರ ಮನೆಗೆ ಉಚಿತವಾಗಿ ಮಗು ಜೊತೆ ವಾಪಸ್ ಕೂಡ ಕಾರ್ಯಕ್ರಮ ಇದೆ. ಎಲ್ಲ ಥರದ್ದು ಇದೆ. ಒಂದೇ ಒಂದು ತೊಂದರೆ ಅಂದರೆ ನಮ್ಮಲ್ಲಿ ಇತ್ತೀಚೆಗೆ 3 ಜನ ವೈದ್ಯರು ಕೆಲಸ ಮಾಡ್ತಾ ಇದ್ದು, ಒಬ್ಬರು ಉನ್ನತ ವ್ಯಾಸಂಗಕ್ಕೆ ಹೋಗಿದ್ದಾರೆ, ಇನ್ನೊಬ್ಬರು ಇಲ್ಲಿಂದ ವರ್ಗಾವಣೆಗೊಂಡು ಚಾಮರಾಜನಗರ ಆಸ್ಪತ್ರೆಗೆ ಹೋಗಿದ್ದಾರೆ. ಸ್ವಲ್ಪ ವೈದ್ಯರ ಕೊರತೆ ಇದೆ ಸರ್. ವೈದ್ಯರ ಕೊರತೆನ ನಿಮ್ಮ ಸೀನಿಯರ್ ಡಾಕ್ಟರ್ಸ್ಗೆ ಡಿಪಾರ್ಟ್ಮೆಂಟ್ಗೆ ಹೇಳಿಲ್ಲ? ಹಲವಾರು ಬಾರಿ ಹೇಳಿದ್ದೀವಿ. ಈ ಭಾಗದ ಶಾಸಕರ ಗಮನಕ್ಕೂ ತಂದಿದ್ದೀವಿ. ಅವರು ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಇದುವರೆಗೂ ಆಗಿಲ್ಲ. ನಾನು ನೋಡಿದ್ವಿ, ಸಾಕಷ್ಟು ವರ್ಕ್ಲೋಡ್ ಇದೆ, ರೆಸ್ಟ್ ಇದ್ದೀರಾ, 1 ಗಂಟೆ ಆದರೂ ಕೂಡ ಕೆಲಸ ಮಾಡ್ತಾನೆ ಇದ್ದೀರಿ, ಇದನ್ನು ನೀವು ಮನವರಿಕೆ ಮಾಡೋ ಪ್ರಯತ್ನ ಮಾಡಲಿಲ್ವಾ? ಎಲ್ಲ ಮಾಡಿದ್ದೀವಿ. ಓದು ರಾಜ್ಯದಲ್ಲೇ ವೈದ್ಯ ಕೊರತೆ ಇರೋದ್ರಿಂದ ನಾವು ಆದಷ್ಟು ಮಾಡ್ತಾ ಇದ್ದೀವಿ. ಅದನ್ನು ಅವರು ಗಮನ ಹರಿಸ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಇನ್ಪೇಷೆಂಟ್ ಎಷ್ಟು ಬಂದಿದ್ದಾರೆ ಈಗ? 10ರಿಂದ 20 ಜನ ಇದೆ. ಡಿ ಸಿ ಎಂತ ಕಟ್ಟಿಸಿದ್ದಾರೆ? ನಮ್ಮಲ್ಲಿ ಡೆಂಗ್ಯೂ ಥರದ ಕಾಯಿಲೆಗೆ ಟೈಫಾಯ್ಡು, ಮತ್ತು ಇನ್ನು ದಮ್ಮು ಮತ್ತು ಕೆಮ್ಮು, ಮತ್ತು ನಾವು ಸೆಲ್ಯುಲೈಟಿಸ್ ಅಂತೀವಿ ಗಾಯಗಳಾಗಿರುತ್ತಲ್ಲ, ಅಂಥವೆಲ್ಲನೂ ಅಡ್ಮಿಷನ್ ಮಾಡಿಕೊಂಡು ಚಿಕಿತ್ಸೆ ಕೊಡ್ತೀವಿ. ನಿಮಗೆ ಎಷ್ಟು ಪೋಸ್ಟಿಂಗ್ ಇದೆ ಡಾಕ್ಟರ್ಸ್? ಪೋಸ್ಟಿಂಗ್ ಎಷ್ಟು ನಮ್ಮನೆ ಪೋಸ್ಟಿಂಗ್ಸ್ ಇದೆ? 4 ಪೋಸ್ಟಿಂಗ್ ಇದೆ. 4ರಲ್ಲಿ ನಾನು ಒಬ್ಬನೇ ರೆಗ್ಯುಲರ್ ಇರೋದು, ಇನ್ನು 3 ಖಾಲಿ ಇದೆ. ಒಬ್ಬರು ತಾತ್ಕಾಲಿಕವಾಗಿ ಗುತ್ತಿಗೆ ಆಧಾರದ ಮೇಲೆ ಅವರು ಸ್ಪೆಷಲಿಸ್ಟ್ ಔಟ್ಸೋರ್ಸಲ್ಲಿ ಅವ್ರನ್ನ ತಗೊಂಡಿದ್ದೀವಿ. ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ಇಲ್ಲಿ ನಮ್ಮಲ್ಲಿ ಒಬ್ಬರು ಅನಸ್ಥೆಟಿಸ್ಟು, ಒಬ್ಬರು ಗೈನಕಾಲಜಿಸ್ಟು, ಒಬ್ಬರು ಪೀಡಿಯಾಟ್ರಿಷಿಯನ್. 3 ಪೋಸ್ಟು, 3ರಲ್ಲಿ ಒಬ್ಬರನ್ನು ಮಾತ್ರ ಹೊರಗುತ್ತಿಗೆ ಆಧಾರದ ಮೇಲೆ ಡಾಕ್ಟರ್ ಪಾಪಣ್ಣ ಅಂತೇಳಿ ಅವ್ರನ್ನ ತಗೊಂಡಿದ್ದೀವಿ. ಇನ್ನು 2 ಪೋಸ್ಟು ಖಾಲಿ ಇದೆ, ಅದಕ್ಕೆ ಯಾರೂ ಬಂದಿಲ್ಲ. ಸರ್ಕಾರದವರು ತಗೊಂಡೇ ಇಲ್ಲ ಸರ್? ಸರ್, ನಾವು ಹಲವಾರು ಬಾರಿ ಕೇಳ್ಕೊಂಡಿದ್ದೇವೆ. ಇನ್ನು ಮುಂದೆ ಈಗ ಪೋಸ್ಟ್ ಗ್ರಾಜುಯೇಷನ್ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರೋದ್ರು ಬರ್ಬೋದು ಅನ್ನೋ ಕಾಣುತ್ತೆ. ಅವ್ರ ಕೌನ್ಸಿಲಿಂಗ್ ನಡೀತಾ ಇದೆ, ಯಾರಾದರೂ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ ನಾವು. ಇದರಿಂದ ಜನಗಳ ಸಮಸ್ಯೆ ಪರಿಪೂರ್ಣವಾಗಿ ಗಮನ ಇಂತ ಇಲ್ಲ. ಇನ್ನೂ ವೈದ್ಯರು ಬೇಕು. ಮತ್ತು ಈ ಒಬ್ಬರು ವೈದ್ಯರು ನೋಡೋದು ತುಂಬ ಕಷ್ಟ ಆಗುತ್ತೆ. 300-400 ಓ ಪಿ ಡಿ ಇರುತ್ತೆ. ಇನ್ ಪೇಷಂಟ್ಸು, ಡೆಲಿವರೀಸು ಎಲ್ಲ ಕಷ್ಟ ಆಗುತ್ತೆ. ಯಾವ ಥರ ಪೇಷಂಟ್ಸ್ ಬರ್ತಾರೆ ಡಾಕ್ಟರ್? ಜ್ವರ ಚಳಿ ಪೇಷಂಟ್ಸು ಜಾಸ್ತಿ. ಇದು ಬಾರ್ಡರ್ ವಿಲೇಜು, ನಮಗೆ ತುಮಕೂರು ಜಿಲ್ಲೆ ಮಂಡ್ಯ ಜಿಲ್ಲೆಯಿಂದ ಹೆಚ್ಚಿನ ರೋಗಿಗಳು ಬರ್ತಾರೆ.